ಓಕೆ, ಲೆಟ್ ಅಸ್ ಸ್ಟಾರ್ಟ್ ನೌ. ಐ ಥಿಂಕ್ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಅಸೈನ್ಮೆಂಟ್ ಥರ ಕೊಟ್ಟಿದ್ದೆ, ಒಂದು 5th ಪ್ರಾಬ್ಲಮ್ಮು 6th ಪ್ರಾಬ್ಲಮ್ಮು ಸೊಲ್ಯೂಷನ್ ವರ್ಕೌಟ್ ಮಾಡಿ, ಮತ್ತು ವಾಟ್ ಇಸ್ ದಟ್ 7th ಪ್ರಾಬ್ಲಮ್ಗೆ ಒಂದು ಏನೋ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಬಂದಿದ್ದೀರಿ, ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಮೆಜಾರಿಟಿ ಎಲ್ಲ ಕಳಿಸಿದ್ದೀರಾ, ಬಟ್ ಏನು ಅಂತ ಅಂದರೆ ಸ್ವಲ್ಪ ಕೆಲವರೆಲ್ಲ ಸ್ವಲ್ಪ ಮಿಸ್ಟೇಕ್ಸ್ಗಳು ಮಾಡಿದ್ದೀರಾ, ಅಷ್ಟು ಕ್ಲಾರಿಟಿ ಇಲ್ಲ ನಿಮ್ಮ ಆನ್ಸರ್ಸ್ಗಳಲ್ಲಿ. ದಟ್ಸ್ ಫೈನ್, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದ್ಸಲ ನಿಮ್ಮ ಏನು ಎಲಿಮೆಂಟ್ಸ್ಗಳಿದ್ದಾವೆ ಅಥವಾ ಐಟಮ್ಸ್ಗಳಿದ್ದಾವೆ, ಸೊ ಆ ಐಟಮ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯಾವ ಅಂಡರಲ್ಲಿ ಹಾಕಬೇಕು ಅನ್ನೋದು ಸ್ವಲ್ಪ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಅದು ಒಂದು ಚಾನ್ಸಸ್ಸು ನಿಮಗೆ ಆಗುವಂತಹ ಪ್ರಾಬ್ಲಮ್ಮು, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಲೆಟಸ್ ಗೋ ವಿತ್ ದ ಸೊಲ್ಯೂಷನ್ ಪಾರ್ಟ್ ನಾವು. ಸೊ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನೋಡಿ ಹೇಳಿ ನನಗೆ. ಓಕೆ, ಸೊ ಈ ಪ್ರಾಬ್ಲಮ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೊಂದು ಚಾರ್ಟ್ ವೈಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿದೆ. ಇಲ್ಲಿ ಅವರು ಕ್ವಶನ್ ಕೇಳಿರೋದು ಏನು ಅಂತ ಅಂದರೆ ಪ್ರಿಪೇರ್ ಅ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ಅಂತ ನಿಮಗೆ ಕೇಳಿರುವಂಥದ್ದು. ಸೊ ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ರಿಪೋರ್ಟ್ಸ್ನ ಯಾರ್ಯಾರಿಗೆ ಮಾಡಬೇಕಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರು, ಮಾರ್ಕೆಟಿಂಗ್ ಡೈರೆಕ್ಟರು, ಟೆಕ್ನಿಕಲ್ ಡೈರೆಕ್ಟರ್ ಮತ್ತು ಮಿಲ್ ಮ್ಯಾನೇಜರ್ ಅಂತೆ. ಸೊ ಇವ್ರಿವ್ರ ಅಂಡರಲ್ಲಿ ನೀವೇನು ಮಾಡಬೇಕಂತೆ ಈ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ನ ಪ್ರಿಪೇರ್ ಮಾಡಬೇಕಂತೆ. ಈ ರೆಸ್ಪಾನ್ಸಿಬಲ್ ರಿಪೋರ್ಟ್ನ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಅವ್ನು ಕೊಟ್ಟಿರೋ ಇನ್ಫಾರ್ಮೇಷನ್ ಬಂದು ಬಡ್ಜೆಟೆಡ್ಡು ಮತ್ತು ವೇರಿಯನ್ಸಸ್ ಅಂತ ಕೊಟ್ಟಿದ್ದಾನೆ. ಸೊ ಬಡ್ಜೆಟ್ ಬಂದೇನೋ ಎಷ್ಟ್ ಎಸ್ಟಿಮೇಷನ್ ಆಗಿದೆ ಅಂತ, ವೇರಿಯನ್ಸ್ ಬಂದೇನೋ ಅದು ಅಡ್ವರ್ಸ್ ಆಗಿದೆಯಾ ಫೇವರಬಲ್ ಆಗಿದೆಯಾ ಅಂತ ಯಾರಾದರೂ ಒಬ್ರು ಹೇಳೋಕ್ಕಾಗತ್ತಾ? ಸೊ ಈಗ ನಾವು ಪ್ರಿಪೇರ್ ಮಾಡಬೇಕಾದಾಗ ಈಗ ವೇರಿಯನ್ಸ್ 2000 ಅಡ್ವರ್ಸ್ ಅಂತ ಅಂದರೆ ಅರ್ಥ ಏನು ಬರುತ್ತೆ ಅಂತ? ಬಡ್ಜೆಟ್ಟು 40,000 ಅಂತ ಇದೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಿ ಎಸ್ಟಿಮೇಟ್ ಮಾಡಿರೋದು, ವೇರಿಯನ್ಸು 2000 ಅಡ್ವರ್ಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಈಗ ಅಡ್ವಾನ್ಸ್ ಅಂತ ಅಂದರೆ ಏನು ಅರ್ಥ ಬರುತ್ತೆ ಹೇಳಿ? ನಾನು ಎಸ್ಟಿಮೇಟ್ ಮಾಡಿದ್ದು 40,000 ಏನಂತ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ, ಬಟ್ ಆದರೆ ಆ್ಯಕ್ಚುಯಲ್ ಎಷ್ಟಾಗಿದೆ ಅಂತ ಅಂದರೆ ನನಗೆ 2,000 ಅಡ್ವರ್ಸ್ ಆಗಿದೆಯಂತೆ. ಹಾಗಂದರೆ ಅರ್ಥ ಏನು ಬರುತ್ತೆ? ಸೊ ಹಾಗಿದ್ರೆ ಆ್ಯಕ್ಚುಯಲಾಗಿ ಎಷ್ಟು ಇನ್ಕರ್ ಆಗಿರ್ಬೋದು ಅದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು? 42,000. ಇಟ್ಸ್ ಫೈನ್. ಸೊ ಹಾಗೆ ಸೇಲ್ಸ್ ಕಮಿಷನ್ ಬಂದು 250,000 ಬಡ್ಜೆಟೆಡ್ ಎಸ್ಟಿಮೇಟ್ ಮಾಡಿದ್ದು, ಆದರೆ 10,000 ಫೇವರಬಲ್ ಆಗಿದೆಯಂತೆ. ಹಾಗಿದ್ರೆ ಆ್ಯಕ್ಚುಯಲ್ ಆಗಿ ಎಷ್ಟಿರುತ್ತೆ? 110,000. 250,000, ಸೊ 2,40,000 ಆಗುತ್ತೆ. ಸೊ ಅಂದರೆ ಅರ್ಥ ಮುಂಚೆ ಅಂದರೆ ಲೈಕ್ ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ನೀವು ಅಡ್ವರ್ಸು ಫೇವರಬಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬಡ್ಜೆಟೆಡು ಆ್ಯಕ್ಚುಯಲ್ಲು ಕೊಟ್ಬಿಟ್ಟು ಏನು ಮಾಡ್ತಿದ್ರು, ವೇರಿಯನ್ಸ್ನ ಕಂಡುಹಿಡಿಯೋಕೆ ಹೇಳ್ತಿದ್ರು. ಬಡ್ಜೆಟೆಡ್ ಇಷ್ಟಿದೆ, ವೇರಿಯನ್ಸ್ ಇಷ್ಟಿದೆ, ಸೊ ಡಿಫ್ರೆನ್ಸ್ ಬಂದು ನಿಮಗೆ 5 ಅಡ್ವರ್ಸ್ ಆಗಬೇಕು ಇಲ್ಲ ಫೇವರಬಲ್ ಆಗಬೇಕು ಅಂತ ಇತ್ತು. ಬಟ್ ಇಲ್ಲಿ ಏನು ಅಂತ ಅಂದರೆ ಅವನು ಆ್ಯಕ್ಚುಯಲ್ ಎಷ್ಟಾಗಿದೆ ಅಂತ ಕೊಟ್ಟಿಲ್ಲ, ಬಟ್ ಇನ್ಸ್ಟೆಡ್ ಸೊ ಅವನು ಹೇಳಿರೋದು ಏನು ಅಂತ ಅಂದರೆ, ಸೊ ಅಡ್ವರ್ಸ್ ಆಗಿದೆಯೋ ಫೇವರಬಲ್ ಆಗಿದೆಯೋ ಅಂತ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದಾನೆ. ಅದನ್ನು ಹೇಳಿಬಿಟ್ಟು ನಿಮಗೆ ಆ್ಯಕ್ಚುಯಲನ್ನು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ, ಅಷ್ಟೇನೇನಿಲ್ಲ. ಓಕೆ, ನಾವು ಅದಕ್ಕೆ ನಾನು ಡೈರೆಕ್ಟಾಗಿ ಸೊಲ್ಯೂಷನನ್ನು ನಿಮಗೆ ನಾನು ಆಲ್ರೆಡಿ ಕಳಿಸಿದ್ದೆ, ಹೋಪ್ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾ ಇಲ್ಲಿ ನಾನು ನಿಮಗೆ ಈ ಸೊಲ್ಯೂಷನ್ ಕಾಣಿಸ್ತಾ ಇದೆಯಾ, ಸೊಲ್ಯೂಷನ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ರಿಪೋರ್ಟ್ಸ್ ಅಂತ?
ನಾ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ನಾನು ನಿಮ್ಗೆ ನಿನ್ನೆ ಹೇಳಿದ್ನಲ್ಲ ಚಾರ್ಟ್, ಆ ಚಾರ್ಟ್ ತರ ಏನ್ ಮಾಡಿದ್ದಾರೆ ಇಲ್ಲಿ ತೋರಿಸಿದ್ದಾರೆ. ಒಂದು ಮಿಲ್ ಮ್ಯಾನೇಜರ್ದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್, ವೀವಿಂಗ್ ಡಿಪಾರ್ಟ್ಮೆಂಟ್, ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗಿ ತೋರಿಸಿದ್ದಾರೆ. ಅದಾದ್ಮೇಲೆ ಚೀಫ್ ಇಂಜಿನಿಯರ್ದು ಸಪ್ರೇಟ್ ಆಗಿ ತೋರಿಸಿದ್ದಾರೆ, ಡೈರೆಕ್ಟರ್ ಟೆಕ್ನಿಕಲ್ ಸಪ್ರೇಟ್ ಆಗಿ ತೋರಿಸಿದ್ದಾರೆ, ಡೈರೆಕ್ಟ್ ಮಾರ್ಕೆಟಿಂಗ್ ಸಪ್ರೇಟ್ ಆಗಿ ತೋರಿಸಿದ್ದಾರೆ, ಆಮೇಲೆ ಅದ್ರೊಳಗಡೆ ಬರೋ ಸೇಲ್ಸ್ ಮ್ಯಾನೇಜರು, ಪಬ್ಲಿಸಿಟಿ ಮ್ಯಾನೇಜರ್ ಸಪ್ರೇಟ್ ಆಗಿ ತೋರಿಸಿದ್ದಾರೆ, ಡೈರೆಕ್ಟ್ ಮಾರ್ಕೆಟಿಂಗ್ ಸಪ್ರೇಟ್ ಆಗಿ ತೋರಿಸಿದ್ದಾರೆ. ಅದಾದ್ಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಒಳಗಡೆ ಬರೋರು ಯಾರ್ಯಾರು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ದು, ಮಾರ್ಕೆಟಿಂಗ್ ಡೈರೆಕ್ಟರು, ಟೆಕ್ನಿಕಲ್ ಡೈರೆಕ್ಟರು, ಸೊ ಎಲ್ಲ ತೋರಿಸಿ ಲಾಸ್ಟಲ್ಲಿ ಏನು ಮಾಡಿದ್ದಾನೆ ಅವನು ಸೇಲ್ಸು ಮತ್ತು ಪ್ರಾಫಿಟ್ನ ಏನು ಮಾಡಿದ್ದಾನೆ ತೋರಿಸಿದ್ದಾನೆ. ನಾ ಸೊ ಸರ್, ಇದನ್ನು ಮಾಡಬೇಕು ಅಥವಾ ಈ ಥರ ಕ್ಲಾಸಿಫಿಕೇಶನ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಅಂದರೆ, ಒಂದು ಯಾರೋ ಯಾರ ಅಂಡರ್ಲಿ ಬರ್ತಾರೆ ಅಂತ ಫಸ್ಟ್ ಏನು ಮಾಡ್ಕೋಬೇಕು ತಿಳ್ಕೊಳ್ಬೇಕು. ನಾವು ಅದನ್ನು ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ಏನಂತ, ಟೆಕ್ನಿಕಲ್ ಡೈರೆಕ್ಟರು ಮತ್ತು ಮಾರ್ಕೆಟಿಂಗ್ ಡೈರೆಕ್ಟರು ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ರಿಪೋರ್ಟ್ ಮಾಡ್ತಾನೆ ಅಂತ ಹೇಳಿದ್ದೆ. ಅದಾದಮೇಲೆ ಬಂದು ಚೀಫ್ ಇಂಜಿನಿಯರು, ಮಿಲ್ ಮ್ಯಾನೇಜರು ಟೆಕ್ನಿಕಲ್ ಡೈರೆಕ್ಟರ್ಗೆ, ಸೇಲ್ಸ್ ಮ್ಯಾನೇಜರು, ಪಬ್ಲಿಸಿಟಿ ಮ್ಯಾನೇಜರ್ ಬಂದು ಮಾರ್ಕೆಟಿಂಗ್ ಡೈರೆಕ್ಟರ್ಗೆ ಏನು ಮಾಡ್ತಾನೆ, ಸೊ ರಿಪೋರ್ಟ್ ಮಾಡ್ತಾನೆ ಅಂತ ಹೇಳಿದ್ದೆ. ಅದಾದಮೇಲೆ ಮಿಲ್ ಮ್ಯಾನೇಜರ್ ಬಂದು ಯಾರು, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು, ವಿವಿಂಗ್ ಡಿಪಾರ್ಟ್ಮೆಂಟು, ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್, ಇವ್ರ ಮೂರು ಯಾರಿಗೆ ಸಬ್ಮಿಟ್ ಮಾಡ್ತಾರಂತೆ, ಮಿಲ್ ಮ್ಯಾನೇಜರ್ಗೆ ಸಬ್ಮಿಟ್ ಮಾಡ್ತಾರೆ ಅಂತ ಆಯಿತು. ಸೊ ಅಲ್ಲಿಗೆ ನಾನು ಏನು ಮಾಡಿದ್ದೀನಿ, ಫಾರ್ ಮಿಲ್ ಮ್ಯಾನೇಜರ್ಗೆ ಸ್ಪಿನ್ನಿಂಗ್ ಸೂಪರಿಂಡೆಂಟು ಮತ್ತು ವಿವಿಂಗ್ ಸೂಪರಿಂಡೆಂಟು ಮತ್ತು ಪ್ರೊಸೆಸಿಂಗ್ ಸೂಪರಿಂಡೆಂಟು ಇವ್ರು ಮೂರು ಜನ ಏನು ಮಾಡ್ತಾರೆ, ಸೊ ಅವರವರ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಇನ್ಫಾರ್ಮೇಷನ್ಸ್ಗಳನ್ನ ಏನು ಮಾಡಿದ್ದಾರೆ, ಕೊಡ್ತಾ ಹೋಗಿದ್ದಾರೆ. ಐ ಥಿಂಕ್ ನೀವು ಕ್ಲಾಸಿಫಿಕೇಶನ್ಸ್ ಎಲ್ಲ ಮಾಡಿದ್ದೀರಾ, ಐ ಥಿಂಕ್ ನಿಮಗೆ ಗೊತ್ತಿರುತ್ತೆ. ಈ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಿಮಗೆ ಯೂಶ್ವಲಿ ಕೆಲವೊಂದು ಡೈರೆಕ್ಟಾಗಿ ಹೇಳಿಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಲೇಬರ್ ಅಂತೆ, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಯುಟಿಲಿಟೀಸ್ ಅಂತೆ, ಅದಾದಮೇಲೆ ಇನ್ನೊಂದಿದೆ ಐ ಥಿಂಕ್ ರಾ ಮೆಟೀರಿಯಲ್ ಇದೆ, ರಾ ಮೆಟೀರಿಯಲ್ ಇದೆ, ರಾ ಮೆಟೀರಿಯಲ್ಲು 28 lakhs, ರಾ ಮೆಟೀರಿಯಲ್ಸು 28 lakhs, ಹಾಂ ರಾ ಮೆಟೀರಿಯಲ್ಸ್ ಇದೆ. ಹಾಗೆಯೇ ವೀವಿಂಗ್ ಡಿಪಾರ್ಟ್ಮೆಂಟ್ ರಾ ಮೆಟೀರಿಯಲ್ಸ್ 1 lakh, ಎಲ್ಲಿದೆ ವೀವಿಂಗ್ ಡಿಪಾರ್ಟ್ ವೀವಿಂಗ್ ಮೆಟೀರಿಯಲ್ಸ್ ಇದೆಯಲ್ಲ 1 lakh, ಅದು ಅದಾದಮೇಲೆ ಲೇಬರು, ಯುಟಿಲಿಟೀಸು, ಸ್ಪಿನ್ನಿಂಗ್ ವೀವಿಂಗ್ ಡಿಪಾರ್ಟ್ಮೆಂಟ್ ಲೇಬರು, ಮತ್ತು ಇಲ್ಲಿ ವೀವಿಂಗ್ ಡಿಪಾರ್ಟ್ಮೆಂಟ್ ಯುಟಿಲಿಟೀಸು, ಹಾಗೆಯೇ ನೆಕ್ಸ್ಟ್ ಯಾವುದು ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟು, ರಾ ಮೆಟೀರಿಯಲ್ಲು, ಲೇಬರು, ಯುಟಿಲಿಟೀಸು. ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ರಾ ಮೆಟೀರಿಯಲ್ಸ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೊಸೆಸ್ ಹೌಸ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಲೇಬರ್ ಅಂತ ಹೇಳಿದ್ದಾರೆ, ದೆನ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಯುಟಿಲಿಟೀಸ್ ಅಂತ ಹೇಳಿದ್ದಾರೆ. ನಾ ಸೊ ಇಲ್ಲೇನು ಅಂತ ಅಂದರೆ, ನಾನು ಆಯಾ ಡಿಪಾರ್ಟ್ಮೆಂಟ್ಗೆ ಅಥವಾ ಆಯಾ ಡಿವಿಷನ್ಗೆ ಸಂಬಂಧಪಟ್ಟಂಗೆ ನಾನು ಏನು ಮಾಡ್ತಾ ಇದ್ದೀನಿ ನಾನು, ಸೊ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟಿರುತ್ತೆ, ಬಟ್ ಈ ಮೂರು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡದೇ ಇರೋದು ಯಾವುದು, ಮಿಲ್ ಮ್ಯಾನೇಜರ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು. ಸೊ ಅದನ್ನೇನು ಮಾಡಿದ್ದೀನಿ, ಸಪ್ರೇಟಾಗಿ ಕೊಟ್ಟಿದ್ದೀನಿ. ಸೊ ಎಲ್ಲನೂ ಟೋಟಲ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಟೋಟಲಿ ಮಿಲ್ ಮ್ಯಾನೇಜರ್ಸ್ ಡಿಪಾರ್ಟ್ಮೆಂಟು ಓವರಾಲ್ ಆ ಒಂದು ರಿಪೋರ್ಟು ಸಿಗುತ್ತೆ. ಎಷ್ಟು ಆ್ಯಕ್ಚುಯಲ್ಲು, ಎಷ್ಟು ಬಡ್ಜೆಟೆಡು, ವೇರಿಯನ್ಸ್ ಆಗಿರೋದು ಎಷ್ಟು ಅಂತ. ಐ ಥಿಂಕ್ ಈ ವೇರಿಯನ್ಸ್ ನೀವು ತಗೊಂಡು ಏನು ಮಾಡ್ತೀರಾ, ಆ್ಯಕ್ಚುಯಲ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹೆಂಗೆ, ಈಗ 28 lakh ರಾ ಮೆಟೀರಿಯಲ್ಲು, ಸ್ವಲ್ಪ ಲೈನ್ ಮಿಸ್ಟೇಕ್ಸ್ಗಳಾಗಿದೆ, ಅದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಸೊ 28 lakh ಬಡ್ಜೆಟೆಡ್ ಇದೆ, ವೇರಿಯನ್ಸು 120,000 ಇದೆ. ಸೊ ಈ ಆ್ಯಕ್ಚುಯಲಾಗಿ ಏನಾಗುತ್ತೆ, ಅಡ್ವರ್ಸ್ ಇದೆ ಅಂತಂದರೆ ಆ್ಯಕ್ಚುಯಲ್ಗೆ ಆ್ಯಡ್ ಜಾಸ್ತಿ ಆಗಬೇಕು. ಅಕಸ್ಮಾತ್ ಫೇವರಬಲ್ ಇದೆ ಅಂತ ಅಂದರೆ ಬಡ್ಜೆಟ್ಗಿಂತ ಆ್ಯಕ್ಚುಯಲ್ ಏನಾಗಿರಬೇಕು, ಕಡಿಮೆ ಇರಬೇಕು. ಸೊ ಇದಕ್ಕೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಿಮಗೆ? ಸರ್ನೋ ನಾ ಸೊ ಏನು ಅಂತ ಅಂದರೆ, ಅಡ್ವರ್ಸ್ ಇದೆ ಅಂತ ಅಂದರೆ ಅರ್ಥ ನಿಮ್ಮ ಬಡ್ಜೆಟೆಡ್ಗಿಂತ ಆ್ಯಕ್ಚುಯಲ್ ಏನು ಜಾಸ್ತಿ ಇರುತ್ತೆ. ಫೇವರಬಲ್ ಇದೆ ಅಂದರೆ ಅರ್ಥ ಏನು, ಬಡ್ಜೆಟೆಡ್ಗಿಂತ ಆ್ಯಕ್ಚುಯಲ್ಲು ಕಡಿಮೆ ಇರುತ್ತೆ. ಸೊ ಇದು ಫೇವರಬಲ್ಲು ಅಡ್ವರ್ಸು, ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 2 lakh ನನಗೆ ಅಡ್ವರ್ಸ್ ಏನು ಬಡ್ಜೆಟೆಡ್ ಇದೆ ಅಂತ ಅಂದರೆ, ಸೊ 10 ಫೇವರಬಲ್ ಅಂತಂದರೆ ನನಗೆ ಉಳಿತಾಯ ಆಗುತ್ತೆ 10,000. ಆ ಉಳಿತಾಯ ಆಗೋದು ಅಂತಂದರೆ ಅರ್ಥ ಆ್ಯಕ್ಚುಯಲ್ ಆಗಿ ಎಷ್ಟು ಇನ್ಕಮ್ ಆಗಿರುತ್ತಂತ, 1,90,000 ಆ್ಯಕ್ಚುಯಲ್ ಆಗಿ ಇನ್ಕರ್ ಆಗಿರುತ್ತೆ. ಹಾಗೆಯೇ ಅಡ್ವರ್ಸ್ ಇದೆ, ಈಗ 1 lakh ರಾ ಮೆಟೀರಿಯಲ್ಸ್ ವಿವಿಂಗ್ ಡಿಪಾರ್ಟ್ಮೆಂಟ್ ಇದೆ. ಸೊ 5,000 ಅಡ್ವರ್ಸ್ ಅಂತ ಅಂದರೆ ಏನಾಗುತ್ತೆ, ಸೊ 5,000 ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ. ಆ ಎಕ್ಸ್ಟ್ರಾ ಬರ್ಡನ್ ಆಗಿರೋದಕ್ಕೆ ನಿಮ್ಗೆ ಏನಾಗುತ್ತೆ, 1,05,000 ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡಬೇಕಾಗತ್ತೆ, ಸೊ ಕ್ಲಾಸಿಫಿಕೇಶನ್ಸ್ಗಳನ್ನ ನೀವು ಮಾಡಿಕೊಂಡು ನೀವು
ನಿಮ್ಮ ಒಂದು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗಳ್ದು ಏನು ಮಾಡಬೇಕಾಗತ್ತೆ ತೋರಿಸ್ಬೇಕಾಗತ್ತೆ. ಇದಾದಮೇಲೆ ಚೀಫ್ ಇಂಜಿನಿಯರು ಮೇಂಟೆನೆನ್ಸ್ ಸ್ಟೋರ್ಸು, ಮೇಂಟೆನೆನ್ಸ್ ಲೇಬರು, ಮೇಂಟೆನೆನ್ಸ್ ಯುಟಿಲಿಟೀಸು, ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಇಂಜಿನಿಯರ್ ಕೆಲಸ ಬಂದು ಏನು ಅಂತ ಅಂದರೆ ಓವರಾಲ್ ಮೇಂಟೆನೆನ್ಸ್ನ ಆ್ಯಕ್ಟಿವಿಟಿ ನೋಡ್ಕೊಳ್ಳೋದು ಬಂದು ಅವನ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಅದರಿಂದ ಏನು ಅಂತ ಅಂದರೆ ಈ ಮೇಂಟೆನೆನ್ಸ್ದು ಏನೇನಿದೆ, ಸ್ಟೋರ್ಸು, ಲೇಬರು, ಯುಟಿಲಿಟೀಸ್ ಏನೇನಿದೆ, ಆ ಎಲ್ಲವೂ ಸಹ ಯಾರಿಗೆ ಸಂಬಂಧಪಟ್ಟಿರುತ್ತೆ, ಚೀಫ್ ಇಂಜಿನಿಯರಿಗೆ ಸಂಬಂಧಪಟ್ಟಿರುತ್ತೆ. ಸೊ ಇಲ್ಲಿ ನೀವು ಅಡ್ವರ್ಸು ಮತ್ತು ಏನು ಫೇವರಬಲ್ ಇದೆ ಅದನ್ನ ನೋಡಿಕೊಂಡು ಬಡ್ಜೆಟ್ ಜೊತೆ ಏನು ಮಾಡಬೇಕಾಗತ್ತೆ ಮ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ದೆನ್ ಡೈರೆಕ್ಟರ್ ಟೆಕ್ನಿಕಲ್. ಸೊ ಡೈರೆಕ್ಟರ್ ಟೆಕ್ನಿಕಲ್ಗೆ ಯಾರ್ಯಾರು ರಿಪೋರ್ಟ್ ಮಾಡ್ಕೊಳ್ತಾರೆ ನೋಡಿ, ಒಬ್ಬ ಮಿಲ್ ಮ್ಯಾನೇಜರು, ಚೀಫ್ ಮ್ಯಾನೇಜರು, ಇವರಿಬ್ರು ಏನು ಮಾಡಬೇಕು, ರಿಪೋರ್ಟ್ ಮಾಡ್ಕೊಳ್ಬೇಕು. ಮಿಲ್ ಮ್ಯಾನೇಜರ್ದು 62,50,000 ಇದೆ, 62,50,000. ದೆನ್ ಚೀಫ್ ಇಂಜಿನಿಯರ್ದು ಬಂದು 510,000 ಇದೆ, ಚೀಫ್ ಇಂಜಿನಿಯರ್ದು ಬಂದು 510,000 ಇದೆ. ದೆನ್ ಆಫೀಸ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ನಾವು ಡೈರೆಕ್ಟ್ ಆಫೀಸ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ 175,000 ರೂಪಾಯಿ ಪ್ರಾಬ್ಲಮ್ ಅಲ್ಲಿ ನೋಡಿ ಎಲ್ಲಿದೆ, ಇಲ್ಲಿ ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ. ಏನಂತ, ಡೈರೆಕ್ಟರ್ ಟೆಕ್ನಿಕಲ್ ಆಫೀಸ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ 175,000, 25,000 ಅಡ್ವರ್ಸು. ಅಂದರೆ ಅರ್ಥ 175,000 ರೂಪಾಯಿ ಬಂದು ಬಡ್ಜೆಟೆಡು, 200,000 ಬಂದು ಏನಾಗುತ್ತೆ ಆ್ಯಕ್ಚುಯಲ್ ಆಗುತ್ತೆ. ಸೊ ಅಂದರೆ ಅರ್ಥ ಏನು, 175,000 ರೂಪಾಯಿ ಬಡ್ಜೆಟೆಡು, 200,000 ಬಂದು ಏನಾಗುತ್ತೆ ಆ್ಯಕ್ಚುಯಲ್ ಆಗುತ್ತೆ. ಸೊ 25,000 ಏನಾಗುತ್ತೆ ಅಡ್ವರ್ಸ್ ಆಗುತ್ತೆ. ಸೊ ಇದೆರಡು ಬಂದು ಏನಾಗುತ್ತೆ, ಈ ಮಿಲ್ ಮ್ಯಾನೇಜರ್ದು ಮತ್ತು ಚೀಫ್ ಮ್ಯಾನೇಜರ್ದು ಆ್ಯಡ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ. ಸೊ ಟೋಟಲ್ ಏನಾಗುತ್ತೆ ನಿಮ್ಮ ಡೈರೆಕ್ಟರ್ ಟೆಕ್ನಿಕಲ್ದು ಏನಾಗುತ್ತೆ ನಿಮಗೆ ಆ್ಯಡಪ್ ಆಗುತ್ತೆ. ಇದಾದಮೇಲೆ ಡೈರೆಕ್ಟರ್ ಮಾರ್ಕೆಟಿಂಗು, ನಾ ಡೈರೆಕ್ಟರ್ ಮಾರ್ಕೆಟಿಂಗಲ್ಲೂ ಅಷ್ಟೇ. ಸೊ ನಿಮಗೆ ಒಂದು ಸೇಲ್ಸ್ ಮ್ಯಾನೇಜರು ಅವನೊಳಗಡೆ ಬರ್ತಾನೆ, ಪಬ್ಲಿಸಿಟಿ ಮ್ಯಾನೇಜರ್ ಬರ್ತಾನೆ. ನಾವು ಸೇಲ್ಸ್ ಮ್ಯಾನೇಜರ್ಗೆ ಸಂಬಂಧಪಟ್ಟಿರೋ ಐಟಮ್ಸ್ಗಳೆಲ್ಲ ಹಾಕೊಳ್ಳಿ ಇಲ್ಲಿ. ಒಂದು ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರು, ಸೇಲ್ಸ್ ಕಮಿಷನ್ನು ಮತ್ತು ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನು. ಸೊ ಪ್ರಾಬ್ಲಮಲ್ಲಿ ಚೆಕ್ ಮಾಡಿ. ಸೊ ಮಾರ್ಕೆಟಿಂಗ್ ಸಂಬಂಧಪಟ್ಟಂಗೆ ಏನು ಕೊಟ್ಟಿರ್ತಾರೆ ಅಂತ, ಒಂದು ಪಬ್ಲಿಸಿಟಿ ಅಲ್ಲ, ಯಾವುದು ಸೇಲ್ಸ್ ಕಮಿಷನ್ನು, ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರು, ಮತ್ತಿನ್ನೊಂದು ಯಾವುದು ಹೇಳಿದ್ದರಲ್ಲಿ, ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರು, ಸೇಲ್ಸ್ ಕಮಿಷನು, ಮತ್ತಿನ್ನೊಂದು ಯಾವುದು, ಹಾಂ, ಸೇಲ್ಸ್ ಡಿಪಾರ್ಟ್ಮೆಂಟ್, ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಇವು ಮೂರು ಸಹ ಏನಾಗುತ್ತೆ ನಿಮ್ಮ ಡೈರೆಕ್ಟರ್ ಮಾರ್ಕೆಟಿಂಗ್ ಒಳಗಡೆ ಬರೋ ಸೇಲ್ಸ್ ಮ್ಯಾನೇಜರ್ ಅಂಡ್ರಲ್ಲಿ ಬರೋವಂಥ 3 ಎಲಿಮೆಂಟ್ಸು. ದೆನ್ ಪಬ್ಲಿಸಿಟಿ ಮ್ಯಾನೇಜರು, ಪಬ್ಲಿಸಿಟಿ ಮ್ಯಾನೇಜರ್ಗೆ ಸಂಬಂಧಪಟ್ಟಂಗೆ ನೋಡಿ, ಒಂದು ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ಸು, ಮತ್ತಿನ್ನೊಂದು ಪಬ್ಲಿಸಿಟಿ ಮ್ಯಾನೇಜರ್ಗೆ ಕೊಡ್ತಿರೋವಂಥ ಸ್ಯಾಲ್ರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಇಲ್ಲಿದೆಯಲ್ಲ, 120,000 ರೂಪಾಯಿ. ಸೊ ಇದು, ಸೊ ಇದೆರಡನ್ನು ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಸೊ ನಿಮ್ಮ ಪಬ್ಲಿಸಿಟಿ ಮ್ಯಾನೇಜರ್ನ ಟೋಟಲ್ ಬಡ್ಜೆಟೆಡು, ಆ್ಯಕ್ಚುಯಲ್ಲು, ಮತ್ತಿನ್ನೊಂದು ಅಡ್ವರ್ಸ್ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ 10,000 ಅಡ್ವರ್ಸ್ ಇದೆ, 2,000 ಫೇವರಬಲ್ ಇದೆ. ಸೊ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ 8,000 ಅಡ್ವರ್ಸ್ ಆಗುತ್ತೆ. ಎಲ್ಲ ಕಡೆ ಅಡ್ವರ್ಸ್ ಇದ್ರೆ ಏನು ಮಾಡ್ತೀರಾ, ಎಲ್ಲ ಅಡ್ವರ್ಸ್ ಈಗ ಮೂರು ಜಾಗದಲ್ಲಿ ಅಡ್ವರ್ಸ್ ಇದ್ರೆ ಏನು ಮಾಡ್ತೀರಾ, ಈಗ ಇಲ್ಲಿ ಅಡ್ವರ್ಸು ಫೇವರಬಲ್ ಇದೆ. ಸೊ ಈಗ ಫೇವರಬಲ್ 13,000 ಇದೆ, ಆ್ಯಡ್ ಮಾಡ್ಕೊಳ್ತೀನಿ, ಮೈನಸ್ 8,000. ಸೊ 13 + 10 23,000, 23,000 8,000 ಕಳೆದ್ರೆ ಎಷ್ಟಾಗುತ್ತೆ, 15,000 ಆಗುತ್ತೆ. ಸೊ ಇದು ಬಂದು ಏನಾಗುತ್ತೆ, ಫೇವರಬಲ್ ಆಗುತ್ತೆ ನಾ. ಸೊ ಈ ಥರ ನೀವೇನು ಮಾಡಬೇಕು, ಆ್ಯಡು ಲೆಸ್ಸು ಏನು ಮಾಡ್ಕೊಳ್ಬೇಕಾಗತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ನಾವು ಪಬ್ಲಿಸಿಟಿ ಮ್ಯಾನೇಜರ್ದು ಏನಾಯಿತು, ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನು, ಪಬ್ಲಿಸಿಟಿ ಎಕ್ಸ್ಪೆಂಡಿಚರ್ ಆಯಿತು, ಡೈರೆಕ್ಟ್ ಮಾರ್ಕೆಟಿಂಗ್ದು, ಸೇಲ್ಸ್ ಮ್ಯಾನೇಜರ್ದು ಎಕ್ಸ್ಪೆನ್ಸಸ್ಸು, ಪಬ್ಲಿಸಿಟಿ ಮ್ಯಾನೇಜರು, ಆಮೇಲೆ ಪ್ರಾಬ್ಲಮಲ್ಲಿ ಆಫೀಸ್ ಆ್ಯಂಡ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ. ನಾವು ಇದಾದಮೇಲೆ ಫೈನಲ್ ಟಚ್ ಯಾವುದು ಬಂದು ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರು. ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ರಿಪೋರ್ಟ್ ಮಾಡಬೇಕಾಗಿರೋದು ಯಾರೋ, ಒಬ್ಬ ಟೆಕ್ನಿಕಲ್ ಡೈರೆಕ್ಟರು ಮತ್ತು ಇನ್ನೊಬ್ಬ ಮಾರ್ಕೆಟಿಂಗ್ ಡೈರೆಕ್ಟರು, ಇವರಿಬ್ಬರು ಏನು ಮಾಡಬೇಕಾಗತ್ತೆ, ಸೊ ರಿಪೋರ್ಟ್ ಮಾಡಬೇಕಾಗತ್ತೆ. ಇವರಿಬ್ರದ್ದು ಏನಿದೆ ವ್ಯಾಲ್ಯೂ ಅದನ್ನು ಡೈರೆಕ್ಟಾಗಿ ತಗೊಳ್ಳೋದಷ್ಟೇ. ಒಂದು ಹಾಂ, ಡೈರೆಕ್ಟರ್ ಟೆಕ್ನಿಕಲ್ 69,35,000 ಅದು ಒಂದು ತಗೊಳ್ತೀನಿ, ಅದಾದಮೇಲೆ 9,10,000. ಸೊ ಇದು ಎರಡು ತಗೊಳ್ತೀನಿ, 69,35,000, 9,10,000. ಇದು ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಏನಂತ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಫೀಸ್ ಸ್ಯಾಲ್ರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನು. ಸೊ ಅದನ್ನು ಡೈರೆಕ್ಟಾಗಿ ಏನು ಮಾಡ್ಕೊಳ್ತೀನಿ ನಾನಿಲ್ಲಿ, ಸೊ ತಗೊಳ್ತೀನಿ. ಸೊ ದಟ್ ವಿಲ್ ಬಿ ಯುವರ್ ಟೋಟಲ್ ಎಕ್ಸ್ಪೆಂಡಿಚರ್ ಫಾರ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್, 80,95,000. ಸೊ 222,000 ಅಡ್ವರ್ಸು ಇದು ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಅಡ್ವರ್ಸ್ ಇದೆ ಅಂದರೆ ಅರ್ಥ ಏನಾಗುತ್ತೆ, ಆ್ಯಕ್ಚುಯಲ್ದು ಜಾಸ್ತಿ ಆಗುತ್ತೆ. ಸೊ ಸೇಲ್ಸ್ ಬಂದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಸೊ ಸೇಲ್ಸ್ ಎಷ್ಟಿದೆ,
ಹತ್ತು ಲಕ್ಷ ಮತ್ತೆ 12 ಲಕ್ಷ ಸಾರಿ ಇದೆಷ್ಟಿದು 4.37. ಸೊ 1 ಕೋಟಿ ನಿಮ್ಮ ಬಡ್ಜೆಟೆಡು. ಸೊ 12 ಲಕ್ಷ ಬಂದು ಏನು ನಿಮ್ಮ ಅಡ್ವರ್ಸು. ಸೊ ಅಲ್ಲಿಗೆ ಅರ್ಥ 1 ಕೋಟಿ ನಿಮ್ಮ ಬಡ್ಜೆಟೆಡು, 12 ಲಕ್ಷ ಅಡ್ವರ್ಸ್ ಅಂತ ಅಂದರೆ ಅರ್ಥ ಎಷ್ಟಾಯ್ತು? ಎಷ್ಟಾಯ್ತು? ಹಲೋ, ಕೇಳಿಸಿದೆಯಾ ನಾನು ಮಾತಾಡ್ತಿರೋದು? ಒಂದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ 80,95,000 ರೂಪಾಯಿ ಎಕ್ಸ್ಪೆಂಡಿಚರು, 2,22,000 ಬಂತು ಅಂದರೆ ಅಡ್ವರ್ಸು ನಾನು ಏನು ಮಾಡಿದೆ, ಆ್ಯಡ್ ಮಾಡಿದೆ. ಬಟ್ ಆದರೆ 1 ಕೋಟಿ ಬಡ್ಜೆಟೆಡ್ಡು, 12 ಲಕ್ಷ ಅಡ್ವರ್ಸ್ ಇದೆ, ಇಲ್ಲನೂ ಲೆಸ್ ಮಾಡಿದ್ದೀನಿ. ಯಾಕೆ ಅಂತ ರೀಸನ್ ಹೇಳಿ ಬೇಗ. ಇನ್ನೊಂದ್ಸಲಿ ಹೇಳ್ತೀನಿ, ಇಲ್ಲಿ ಎಕ್ಸ್ಪೆಂಡಿಚರ್ 80,95,000 ಇದೆ, ಇಲ್ಲಿ 2,20,000 ಅಡ್ವರ್ಸ್ ಇದೆ. ಸೊ ಅದರಿಂದ ಆ್ಯಕ್ಚುಯಲ್ ಏನಾಯಿತು, ಜಾಸ್ತಿ ಆಯಿತು, 83,17,000 ಆಯಿತು. ಆದರೆ ನಿಮ್ಮ ಸೇಲ್ಸಲ್ಲಿ 1 ಕೋಟಿ ಸೇಲ್ಸ್ ಆಗಿದೆ, ಅಡ್ವರ್ಸ್ 12 ಲಕ್ಷ ಅಂತ ಕೊಟ್ಟಿದ್ದಾನೆ. ನಾನು ಇಲ್ಲಿ ಆ್ಯಡ್ ಮಾಡಬೇಕು ಈ ಇದ್ರ ಪ್ರಕಾರ ಹೋದರೆ, ಬಟ್ ಆದರೆ ಲೆಸ್ ಮಾಡಿದ್ದೀನಿ ಯಾಕೆ? ಬಟ್ ನಾನು ಇಲ್ಲಿ ಯಾಕೆ ಲೆಸ್ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ಯಾಕೆ ಲೆಸ್ ಮಾಡಿದ್ದೀನಿ? ಎಕ್ಸ್ಪೆಂಡಿಚರಲ್ಲಿ 80,95,000 ರೂಪಾಯಿ ಬಡ್ಜೆಟೆಡ್ ಇದೆ, 2,22,000 ಅಡ್ವರ್ಸ್ ಇದೆ. ಸೊ ಅದಕ್ಕೆ ಏನಾಯಿತು, ನೀವು ಬಡ್ಜೆಟೆಡ್ಗಿಂತ ಅಡ್ವರ್ಸ್ ಬಂದಿದೆ ಅಂತ ಗೊತ್ತಾಯಿತು. ಸೊ ಎಷ್ಟು ಬಂತು, 83,17,000 ರೂಪಾಯಿ ಏನಾಯಿತು, ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಆಯಿತು. ಏನು ಮಾಡಿದೆ ನಾನು, ಬಡ್ಜೆಟೆಡ್ಗೆ ಅಡ್ವರ್ಸ್ ಇರೋದನ್ನು ಆ್ಯಡ್ ಮಾಡಿದೆ. ಸೊ 83,17,000 ಆಯಿತು. ಬಟ್ ಆದರೆ ಸೇಲ್ಸಲ್ಲಿ 1 ಕೋಟಿ ಇದೆ, 12 ಲಕ್ಷ ಅಡ್ವರ್ಸ್ ಇದೆ, ಆದರೆ ನಾನಿಲ್ಲಿ ಲೆಸ್ ಮಾಡಿದ್ದೀನಿ, ಯಾಕೆ ಆ್ಯಡ್ ಮಾಡಿಲ್ಲ, ರೀಸನ್ ಹೇಳಿ ಎಂದೆ. ಮಾತಾಡಿ, ತಪ್ಪಾದರೂ ಪರವಾಗಿಲ್ಲ. ಎಕ್ಸ್ಪೆಂಡಿಚರು ಸಿ ಎಕ್ಸ್ಪೆಂಡಿಚರು ನಿಮಗೆ ಅಡ್ವರ್ಸ್ ಅಂತ ಅಂದರೆ ಅರ್ಥ ನಿಮಗೆ ಎಕ್ಸ್ಟ್ರಾ ಬರ್ಡನ್ ಆಗ್ತಾ ಇದೆ ಅಂತ ಅರ್ಥ. ಅದೇನೇ ನಿಮಗೆ ಸೇಲ್ಸ್ ಅಂದರೆ ಅರ್ಥ ನಿಮಗೆ ರೆವಿನ್ಯೂ ರೆಕಗ್ನೈಸ್ ಆಗ್ತಾ ಇದೆ ಅಂತ ಮೀನಿಂಗು. ನಿಮಗೆ PDF ಡಾಕ್ಯುಮೆಂಟ್ ಕಾಣಿಸ್ತಾ ಇದೆಯಾ ನಾನು ತೋರಿಸ್ತಾ ಇರೋದು? ಇಲ್ಲಿ ನಾನು ಎಕ್ಸ್ಪೆಂಡಿಚರು, ಸೇಲ್ಸು, ಪ್ರಾಫಿಟ್ ಅಂತ ಏನೇನು ಹಾಕ್ತಾ ಇದೆಲ್ಲ ಕಾಣಿಸ್ತಾ ಇದೆಯಾ ನಿಮಗೆ? ಎಕ್ಸ್ಪೆಂಡಿಚರು
ಎಂಬತ್ತು ಲಕ್ಷ 95,000 ಇದೆ, 2,22,000 ಅಡ್ವರ್ಸ್ ಅಂತ ಅಂದರೆ ಅರ್ಥ ನಿಮಗೆ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ನೀವು ಎಕ್ಸ್ಟ್ರಾ ಇನ್ಕರ್ ಮಾಡ್ಕೊಂಡಿದ್ದೀರಾ ಅನ್ನೋ ಮೀನಿಂಗು. ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ ಇಲ್ಲಿ ತನಕ ಏನೇನು ಮಾಡಿದ್ದೀನಿ ಇದು ಎಲ್ಲಲ್ಲೂ ಎಲ್ಲ ಜಾಗದಲ್ಲೂ ಹಾಗೆ ಮಾಡಿದ್ದೀನಿ. ಅಡ್ವರ್ಸ್ ಇದ್ದರೆ ಆ್ಯಡ್ ಮಾಡಿದ್ದೀನಿ, ಫೇವರಬಲ್ ಇದ್ದರೆ ಲೆಸ್ ಮಾಡ್ಕೊಂಡಿದ್ದೀನಿ. ಬಟ್ ಸೇಲ್ಸ್ ಅಂತ ಅಂದರೆ ಏನು, ನೀವು ಆ್ಯಕ್ಚುಯಲಾಗಿ ಏನು ಮಾಡ್ತಾ ಇದ್ದೀರಾ, ಹೊರಗಡೆ ನೀವು ಸೇಲ್ ಮಾಡಿ ರೆವಿನ್ಯೂ ತಗೊಳ್ತಾ ಇದ್ದೀರಾ ಅಂದರೆ ನಿಮ್ಗೆ ಆದಾಯ ಬರ್ತಾ ಇದೆ. ನಿಮಗೆ ಆದಾಯ ಬರ್ತಾ ಇದೆ ಅಂತ ಅಂದರೆ ಅರ್ಥ 1 ಕೋಟಿ ನೀವು ಸೇಲ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಗೆ 1 ಕೋಟಿ ದುಡ್ಡು ಬರಬೇಕು ಅಂತ. ಬಟ್ ಆದರೆ 12 ಲಕ್ಷ ನಿಮಗೆ ಅಡ್ವರ್ಸ್ ಇದೆ ಅಂತ ಅಂದರೆ ಅರ್ಥ ವಿಚ್ ಇಸ್ ಅನ್ಫೇವರಬಲ್ ಟು ಯುವರ್ ಆರ್ಗನೈಸೇಷನ್. ನಿಮಗೆ 12 ಲಕ್ಷ ನಿಮಗೆ ಶಾರ್ಟೇಜ್ ಆಗಿ ಬರ್ತಾ ಇದೆ ಅಂತ ಅರ್ಥ. ಏನು 12 ಲಕ್ಷ ಅಡ್ವರ್ಸ್ ಅಂತ ಅಂದರೆ ಎಲ್ಲಿ, ನಿಮಗೆ ಸೇಲ್ಸಲ್ಲಿ. ಅದಕ್ಕೋಸ್ಕರ 88 ಲಕ್ಷ ಅಂತ ನಾನು ಹೇಳಿರೋದು ಇಲ್ಲಿ. ಸೊ ಅಲ್ಲಿಗೆ ಅರ್ಥ ಏನು, 1 ಲಕ್ಷ ಬರಬೇಕಾಗಿತ್ತು ಬಟ್ ಆದರೆ ನಿಮಗೆ ಬಂದಿದ್ದೆಷ್ಟು ಬರೀ 88 ಲಕ್ಷ ಅಂತ. ಸೊ ಯಾವಾಗಲೂ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಅಡ್ವರ್ಸ್ ಅಂತ ಇದ್ದರೆ ನಿಮಗೆ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇನ್ಕರ್ ಆಗಿರುತ್ತೆ ಅಂತ, ಅಥವಾ ಆ್ಯಕ್ಚುಯಲ್ ಜಾಸ್ತಿ ಇರುತ್ತೆ ಯಾವಾಗ ಎಕ್ಸ್ಪೆಂಡಿಚರ್ ಪಾಯಿಂಟ್ ಆಫ್ ವ್ಯೂನ ಮಾತಾಡಿದ್ರೆ. ರೆವಿನ್ಯೂ ಪಾಯಿಂಟ್ ಆಫ್ ವ್ಯೂಯಿಂದ ಅಥವಾ ಇನ್ಕಮ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾತಾಡಿದ್ರೆ ಅಡ್ವರ್ಸ್ ಅಂತ ಅಂದರೆ ಬಡ್ಜೆಟ್ ಏನಾಗಬೇಕಿತ್ತು ಅದಕ್ಕಿಂತ ಕಡಿಮೆ ಆಗಿದೆ. 1 ಕೋಟಿ ಸೇಲ್ ಆಗಬೇಕಾಗಿತ್ತು ಬಟ್ ಆದರೆ ಆಗಿರೋ ಸೇಲ್ಸ್ ಬಂದಷ್ಟು ಬರೀ 88 ಲಕ್ಷ ಅಷ್ಟೇ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನಾನು ಇಲ್ಲಿ ಲೆಸ್ ಮಾಡಿದ್ದೀನಿ. ಅರ್ಥ ಆಯ್ತಾ ಈ ಕಾನ್ಸೆಪ್ಟ್ ನಿಮಗೆ? ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಥವಾ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಇದು ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ, ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಈ ಕಾನ್ಸೆಪ್ಟ್ ಗೊತ್ತಾಯ್ತಾ ನಿಮಗೆ? ಸಿ ದ ಪ್ರಾಫಿಟ್ ಪೋರ್ಷನ್. 19,05,000 ರೂಪಾಯಿ ನಿಮಗೆ ಆ್ಯಕ್ಚುಯಲ್ ಆಗಿ ಬರಬೇಕಾಗಿದ್ದಂತಹ ಇನ್ಕಮ್ ಅಥವಾ ಪ್ರಾಫಿಟ್ ಬರಬೇಕಾಗಿದ್ದಿತ್ತು. 14,22,000 ಅಡ್ವರ್ಸ್ ಆಗಿದೆ. ಅಡ್ವರ್ಸ್ ಆಗಿದೆ ಅಂದರೆ ಅರ್ಥನೋ ವಿಚ್ ಇಸ್ ಅನ್ಫೇವರಬಲ್ ಟು ಯುವರ್ ಆರ್ಗನೈಸೇಷನ್. ಅಂದರೆ 19,05,000 ರೂಪಾಯಿ ಬರೋ ಜಾಗದಲ್ಲಿ ನಿಮಗೆ 14,22,000 ರೂಪಾಯಿ ನಿಮಗೊಂಥರ ಶಾರ್ಟೇಜ್ ಆದಂಗೆ ಆಗೋಗ್ಬಿಟ್ಟಿದೆ. ಅಂದರೆ ನೀವು ಆ್ಯಕ್ಚುಯಲ್ ಆಗಿ ಇನ್ಕಮ್ ಮಾಡ್ಕೊಂಡಿರೋದು ಅಥವಾ ನಿಮಗೆ ಬಂದಿರೋ ಪ್ರಾಫಿಟ್ ಎಷ್ಟು, ಬರೀ 4,83,000 ಮಾತ್ರ ಅಂತ. ಇಸ್ ದಿಸ್ ಕ್ಲಿಯರ್? ಸೇಲ್ಸು ಇದೊಂಥರ ನಿಮ್ಮ ರೆವಿನ್ಯೂ ಥರ ಇದ್ದಂಗೆ, ಪ್ರಾಫಿಟ್ಟು ನಿಮ್ಮ ಒಂದು ಇನ್ಕಮ್ ಬರ್ತಾ ಇರೋ ಹಾಗೆ. ಸೊ ಅದರಿಂದ ಏನು ಮಾಡಿದ್ದೀನಿ ನೋಡಿ, ಅಡ್ವರ್ಸ್ ಇದ್ರೆ ವಿಚ್ ಇಸ್ ನನಗೆ ಅನ್ಫೇವರಬಲ್ ಅಂತ ಕರಿತೀನಿ, ಅದಕ್ಕೆ ನಾನು ಇಲ್ಲಿ ಲೆಸ್ ಮಾಡಿದ್ದೀನಿ. ಅದೇ ಎಕ್ಸ್ಪೆಂಡಿಚರಲ್ಲಿ ಅಡ್ವರ್ಸ್ ಅಂತ ಬಂದಾಗ ಏನಾಗುತ್ತೆ, ನೀವು ಇನ್ಕರ್ ಮಾಡ್ಕೊಳ್ಬೇಕಾಗಿದ್ದು ಇಷ್ಟು ಬಟ್ ಆದರೆ ನೀವು ಇನ್ಕರ್ ಮಾಡ್ಕೊಂಡು ಇಷ್ಟೊಂದು, ಹಂಗೆ ಬರುತ್ತೆ ಮೀನಿಂಗು ಎಲ್ಲಿ ಎಕ್ಸ್ಪೆಂಡಿಚರಲ್ಲಿ ಮಾಡ್ಕೋಬೇಕಾದಾಗ. ಸೊ ಅದರಿಂದ ಎಕ್ಸ್ಪೆಂಡಿಚರ್ ಪಾಯಿಂಟ್ ಆಫ್ ವ್ಯೂಯಿಂದ ಅಡ್ವರ್ಸ್ ಬಂದರೆ ಏನು ಮಾಡ್ತೀನಿ, ಬಡ್ಜೆಟೆಡ್ ಜೊತೆಗೆ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಕ್ಚುಯಲ್ ಆಗೋದಕ್ಕೆ. ಬಟ್ ಅದೇ ನಿಮ್ಮ ಸೇಲ್ಸು ಮತ್ತು ನಿಮ್ಮ ಪ್ರಾಫಿಟಲ್ಲಿ ಏನು ಮಾಡ್ತಾ ಇದ್ದೀನಿ, ಅಡ್ವರ್ಸ್ ಇದೆ ಅಂದರೆ ಅರ್ಥ ಸೊ ಇಷ್ಟಾಗಬೇಕಾಗಿತ್ತು ಆಗಿಲ್ಲ, ಅದು ನಿನಗೆ ಅನ್ಫೇವರಬಲ್, ಸೊ ಅದಕ್ಕೆ ಏನು ಮಾಡ್ಕೊಳ್ತೀನಿ ನಾನು, ಲೆಸ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ಅರ್ಥ ಏನು, ನಿಮ್ಮ ಸೇಲ್ಸು ಮತ್ತು ನಿಮ್ಮ ಪ್ರಾಫಿಟ್ಟು ಬಂದಿರೋ ಜಾಗದಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಅಡ್ವರ್ಸ್ ಇದ್ದ ಜಾಗದಲ್ಲಿ ಲೆಸ್ ಮಾಡ್ಕೋಬೇಕು, ಫೇವರಬಲ್ ಇರೋ ಜಾಗದಲ್ಲಿ ಆ್ಯಡ್ ಮಾಡ್ಕೋಬೇಕು. ಅರ್ಥ ನೋಡಿ, ಈಗ ಅಕಸ್ಮಾತ್ ನಾನು ಇವಾಗ ಏನಾದರೂ ಈ 14,22,000 ಬದಲು, ಸೇ ಫಾರ್ ಎಕ್ಸಾಂಪಲ್ ನನಗೆ 95,000 ಫೇವರಬಲ್ ಅಂತ ಬಂತು, ಯಾರಾದರೂ ಒಬ್ಬರು ಹೇಳಿ ಮೀನಿಂಗು ಏನು ಅರ್ಥ ಬರುತ್ತೆ? ಇವಾಗ 95,000 ಫೇವರಬಲ್ ಅಂತ ಬಂತು, ಏನಂತ ಅರ್ಥ ಹೇಳಿ ಇವಾಗ. ಮಾತಾಡ್ರು ಸಾರಿ. ನನಗೆ ಇದ್ರ ಮೀನಿಂಗ್ ಹೇಳಿ. ಅಕಸ್ಮಾತ್ ಈ ಜಾಗದಲ್ಲಿ 19,05,000 ರೂಪಾಯಿ ಬಡ್ಜೆಟೆಡ್ ಇತ್ತು ಅನ್ಕೊಳ್ರಪ್ಪ, ಆಯ್ತಾ? ಇಲ್ಲಿ 14,22,000 ಜಾಗದಲ್ಲಿ ಅಡ್ವರ್ಸ್ ಇರೋ ಜಾಗದಲ್ಲಿ 95,000 ಫೇವರಬಲ್ ಅಂತ ಇತ್ತು ಅಂತ ಅನ್ಕೊಳ್ಳಿ, ಮೀನಿಂಗ್ ಏನು ಹಂಗಂದ್ರೆ? ಹಾ, ನೀ
ಸೊ ನೀನ್ ಎಸ್ಟಿಮೇಟ್ ಮಾಡಿದ್ದು ನನಗೆ 19,05,000 ರೂಪಾಯಿ ಬರಬೇಕು ಪ್ರಾಫಿಟ್ ಅನ್ನೋದು ನೀನ್ ಎಸ್ಟಿಮೇಟ್ ಮಾಡಿದ್ದು. ಬಟ್ ಆದರೆ ನನಗೆ 95,000 ರೂಪಾಯಿ ಫೇವರಬಲ್ ಇದೆ ಅಂದರೆ ಅರ್ಥ. ಸೊ ನನಗೆ ನಾನು ಎಸ್ಟಿಮೇಟ್ ಮಾಡಿದ್ಕಿಂತ ಜಾಸ್ತಿ ಬಂದಿದೆ ಅಂತ ಅರ್ಥ ಬರುತ್ತೆ. ಎಸ್ಆರ್ನು ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 19,05,000ಕ್ಕೆ 95,000 ಏನು ಮಾಡ್ತೀನಿ, ಆ್ಯಡ್ ಮಾಡ್ಕೊಳ್ತೀನಿ. ಸೊ ಅವಾಗ ನನ್ನ ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟಾಗುತ್ತೆ, 20,00,000 ಆಗುತ್ತೆ. ಸೊ ಅಂದರೆ ಅರ್ಥ ಏನಾಗುತ್ತೆ, ನಿಮ್ಮ ಪ್ರಾಫಿಟ್ಟು ಮತ್ತು ಸೇಲ್ಸಲ್ಲಿ ಫೇವರಬಲ್ ಇದೆ ಅಂತ ಅಂದರೆ ಅರ್ಥ. ಸೊ ದೇರ್ ಈಸ್ ಸಮ್ ಫೇವರಬಿಲಿಟಿ ವಿಚ್ ಇಸ್ ಹ್ಯಾಪನ್ ಅಂತ. ಈಗ ನಾನು ಇಲ್ಲಿ 12,00,000 ಅಂತ ಏನು ಹಾಕಿದ್ದೀನಿ, ಅದ್ರ ಬಗ್ಗೆ 12,00,000 ಫೇವರಬಲ್ ಅಂತಿದ್ರೆ ಅರ್ಥ ಏನಾಗುತ್ತೆ ಹೇಳಿ, 1 ಕೋಟಿ ನೀನು ಅನ್ಕೊಂಡಿದ್ದೆ ಸೇಲ್ ಮಾಡಬೇಕು ಅಂತ. ಬಟ್ ಆದರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೂ 12,00,000 ನೀನು ಹೆಚ್ಚಿಗೆ ಸೇಲ್ ಮಾಡಿದೀಯ ಅಂತ ಮೀನಿಂಗ್ ಬರುತ್ತೆ. ಸೊ ಅಲ್ಲಿಗೆ ನಿನ್ನ ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಾಗ್ಬಿಡುತ್ತೆ, 1,12,00,000 ಆಗೋಗ್ಬಿಡುತ್ತೆ. ಸೊ ಅಂದರೆ ಅರ್ಥ, ವೆನ್ ಯು ಆರ್ ಇನ್ ದ ಸೇಲ್ಸ್ ಅಂಡ್ ಪ್ರಾಫಿಟ್, ಇಫ್ ಯು ಹ್ಯಾವ್ ರಿಟರ್ನ್ ಫೇವರಬಲ್ ಅಂತ ಇದ್ದರೆ ದೆನ್ ಯುವರ್ ಆ್ಯಕ್ಚುಯಲ್ ವಿಲ್ ಬಿ ಹೈಯರ್ ಆ್ಯಸ್ ಕಂಪೇರ್ ಟು ಯುವರ್ ಬಡ್ಜೆಟ್ ಅಂತ ಮೀನಿಂಗ್ ಬರುತ್ತೆ. ಅರ್ಥ ಆಯ್ತಾ? ಅದೇ ಅಕಸ್ಮಾತ್ ಏನಾದರೂ ಎಕ್ಸ್ಪೆಂಡಿಚರ್ ಜಾಗದಲ್ಲಿ ನಿಮಗೆ ಅಡ್ವರ್ಸ್ ಇತ್ತು ಅಂತ ಅಂದರೆ, ನೀವು ಎಸ್ಟಿಮೇಟ್ ಮಾಡಿದ್ದು ಇಷ್ಟು, ಬಟ್ ಆದರೆ ಇದಕ್ಕಿಂತ ಹೆಚ್ಚಿಗೆ ನಿನಗೇನಾಗಿದೆ ಖರ್ಚಾಗಿದೆ ಅಂತ ಬರುತ್ತೆ. 80,95,000 ರೂಪಾಯಿ ನಿನಗೇನಾಗಿತ್ತಪ್ಪ ಬಡ್ಜೆಟೆಡ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ನೀನು ಅಂದ್ಕೊಂಡೆ. ಬಟ್ ಆದರೆ ಸೊ 2,22,000 ರೂಪಾಯಿ ಅಡ್ವರ್ಸ್ಲಿ ಎಫೆಕ್ಟ್ ಆಗಿದೆ ಅಂತ ಅಂದರೆ, ವಿಚ್ ಇಸ್ ಅನ್ಫೇವರಬಲ್ ಟು ಯುವರ್ ಆರ್ಗನೈಸೇಷನ್. ಅನ್ಫೇವರಬಲ್ ಅಂತ ಬಂದಾಗ ಏನಾಗುತ್ತೆ, ನೀನು ಏನು ಎಸ್ಟಿಮೇಟ್ ಮಾಡಿದ್ದು ಅದಕ್ಕಿಂತ ಹೆಚ್ಚಿಗೆ ನೀನು ಏನು ಮಾಡ್ತಾ ಇದೀಯ, ಇನ್ಕರ್ ಮಾಡ್ಕೊಳ್ತಿದ್ಯಾ ಅಂತ ಬರುತ್ತೆ. ಸೊ ಅವಾಗ ಏನು ಮಾಡ್ತೀನಿ ನಾನು, ನನ್ನ ಬಡ್ಜೆಟ್ಗಿಂತ ನನ್ನ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನಾವು ಅದೇ ಅಕಸ್ಮಾತ್ ಇವಾಗ ಈ ಜಾಗದಲ್ಲಿ ಬೇರೆ ಥರ ಇತ್ತು ಅಂದ್ಕೊಳ್ಳಿ, ನೀವು ಯಾರಾದರೂ ಒಬ್ರು ಹೇಳಿ ನನಗೆ ಏನು ಅರ್ಥ ಬರುತ್ತೆ ಅಂತ, 80,95,000 ರೂಪಾಯಿ ಬಡ್ಜೆಟೆಡ್ ಇತ್ತು ಅಂತ ಅನ್ಕೊಳ್ಳಿ, ಇಲ್ಲಿ 95,000 ರೂಪಾಯಿ ಫೇವರಬಲ್ ಇತ್ತು ಅಂತ ಅನ್ಕೊಳ್ಳಿ, ಏನು ಹೇಳಿ ಮೀನಿಂಗ್ ನೋಡೋಣ ಅದೀಗ. ಅದಕ್ಕೀಗ ಅಲ್ ರಿಪೀಟ್, 80,95,000 ರೂಪಾಯಿ ಎಕ್ಸ್ಪೆಂಡಿಚರ್ ಇದೆ ಬಡ್ಜೆಟೆಡ್ ಎಸ್ಟಿಮೇಟ್ ಮಾಡಿದ್ ನೀವು, ಇಲ್ಲಿ 95,000 ರೂಪಾಯಿ ಫೇವರಬಲ್ ಅಂತ ಇತ್ತು ಅಂತ ಅನ್ಕೊಳ್ಳಿ, 95,000 ರೂಪಾಯಿ ಫೇವರಬಲ್ ಅಂತ ಇತ್ತು ಅಂತ. ಸೊ ಏನು ಮೀನಿಂಗ್ ಬರುತ್ತೆ ಹೇಳಿ. ಪ್ರಾಫಿಟ್ ಅಂತ ಬರೋದೇ ಇಲ್ಲ ಇಲ್ಲಿ, ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ತಿರೋದು. 80,95,000 ರೂಪಾಯಿ ನೀನು ಅನ್ಕೊಂಡಿದ್ದೆ ಇಷ್ಟು ಖರ್ಚಾಗತ್ತೆ ಅಂತ, ಆದರೆ ನಿಮಗೆ 95,000 ರೂಪಾಯಿ ಫೇವರಬಲ್ ಅಂತ ಇದೆ, ಅಂದರೆ ಮೀನಿಂಗ್ ಏನು ಬರುತ್ತೆ? ನೀವು ಅನ್ಕೊಂಡಿದ್ಕಿಂತ ಅದೇನು ಜಾಸ್ತಿ ಆಗುತ್ತೆ. ಫೇವರಬಲ್ ಅಂತ ಅಂದ್ರೆ ಅರ್ಥ ಏನು ನಿಮಗೆ? ಹಾ, ನೀವು ಎಷ್ಟು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ಕೊಳ್ತೀರೋ ಅದಕ್ಕಿಂತ ಕಡಿಮೆ ಎಕ್ಸ್ಪೆಂಡಿಚರ್ ನೀವು ಇನ್ಕರ್ ಮಾಡ್ಕೊಂಡಿದ್ದೀರಾ ಅನ್ನಂಗೆ ಮೀನಿಂಗ್ ಬರೋದು. 80,95,000 ರೂಪಾಯಿ ಜಾಗದಲ್ಲಿ ನಿಮ್ಗೆ ಇಲ್ಲಿ 95,000 ರೂಪಾಯಿ ಫೇವರಬಲ್ ಇತ್ತು ಅಂತ ಅಂದ್ರೆ, ಸೊ 80,95,000 ಮೈನಸ್ 95,000 ರೂಪಾಯಿ ಮಾಡಿದ್ರೆ ನಿಮಗೆ 80,00,000 ಬರುತ್ತೆ ಇಲ್ಲಿ, ಯಾವುದು ಆ್ಯಕ್ಚುಯಲ್ಲು. ಸೊ ಅಲ್ಲಿಗೆ ಅರ್ಥ ಏನಾಗುತ್ತೆ, 80,95,000 ರೂಪಾಯಿ ನೀನು ಅನ್ಕೊಂಡಿದ್ದು ಇಷ್ಟು ಖರ್ಚಾಗುತ್ತೆ ಅಂತ, ಬಟ್ ಆದರೆ ಖರ್ಚಾಗಿದ್ದು ಬಂದು ಎಷ್ಟು, ಬರೀ 80,00,000. ಸೊ ಅಲ್ಲಿಗೆ ನಿನಗೆ ಫೇವರಬಲ್ ಎಷ್ಟು ಅಂತ ಬರುತ್ತೆ, ಸೊ 95,000 ಫೇವರಬಲ್ ಬರುತ್ತೆ. ಸೊ ಅಂದರೆ ಅರ್ಥ ಏನು, ಎಕ್ಸ್ಪೆಂಡಿಚರ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡಬೇಕಾದಾಗ ನಿಮಗೆ ಅಡ್ವರ್ಸ್ ಇದ್ರೆ ಬಡ್ಜೆಟ್ ಜೊತೆಗೆ ಆ್ಯಡ್ ಮಾಡ್ತೀರಾ, ಫೇವರಬಲ್ ಇದ್ರೆ ಬಡ್ಜೆಟ್ ಇಂದ ಲೆಸ್ ಮಾಡ್ಕೊಳ್ತೀರಾ. ಏನನ್ನ ಕಂಡುಹಿಡಿಬೇಕಾದಾಗ, ಆ್ಯಕ್ಚುಯಲ್ನ ಕಂಡುಹಿಡಿಬೇಕಾದಾಗ. ಅದೇ ನೀವು ಸೇಲ್ಸು ಮತ್ತು ಪ್ರಾಫಿಟ್ಗೆ ಹೋದಾಗ ಏನು ಮಾಡ್ತೀರಾ, ಸೊ ನಿಮ್ಮ ಬಡ್ಜೆಟಲ್ಲಿ ಒಂದು ಅಮೌಂಟ್ ಕೊಟ್ಟಿದ್ದು ನಿಮಗೆ ವೇರಿಯನ್ಸಲ್ಲಿ ಬಂದು ನಿಮಗೆ ಅಡ್ವರ್ಸ್ ಕೊಟ್ಟಿದ್ರೆ, ಸೊ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನೀವೇನು ಮಾಡಬೇಕಾಗತ್ತೆ, ಲೆಸ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಪ್ರಾಫಿಟಲ್ಲೂ ಅಷ್ಟೇ, ಏನು ಬಡ್ಜೆಟೆಡ್ ಇರುತ್ತೆ ಆ ಬಡ್ಜೆಟೆಡಲ್ಲಿ ಕೊಟ್ಟಿದ್ದು ವೇರಿಯನ್ಸಲ್ಲಿ ಏನಾದರೂ ಅಡ್ವರ್ಸ್ ಅಂತ ಇದ್ದಾಗ, ಸೊ ನಿಮಗೆ ಏನು ಅಂದ್ಕೊಂಡಿದ್ರೆ ಅದರಷ್ಟು ಬಂದಿಲ್ಲ ಅನ್ನೋದು ಅಡ್ವರ್ಸ್ನ ಮೀನಿಂಗು. ಸೊ ಅದಕ್ಕೆ ಏನು ಮಾಡ್ತೀರಾ, ಲೆಸ್ ಮಾಡ್ತೀರಾ. ಸೇಲ್ಸು ಪ್ರಾಫಿಟ್ ಇದ್ದಾಗ, ಅಡ್ವರ್ಸ್ ಅಂತ ಕೊಟ್ಟಿದ್ದಾಗ ನೀವು ಬಡ್ಜೆಟ್ನಿಂದ ಲೆಸ್ ಮಾಡ್ಕೋಬೇಕಾಗತ್ತೆ. ಫೇವರಬಲ್ ಅಂತ ಕೊಟ್ಟಿದ್ದಾಗ ನಿಮ್ಮ ಬಡ್ಜೆಟೆಡ್ ಜೊತೆಗೆ ಏನು ಮಾಡಬೇಕಾಗತ್ತೆ, ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ.
ಹಾಗೆ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ಮಾಡ್ಬೇಕು, ಏನ್ ಬಡ್ಜೆಟೆಡ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅಡ್ವರ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ ಬಡ್ಜೆಟ್ಗೆ ಆಡ್ ಮಾಡ್ತೀರಾ? ಸೊ ಅಕಸ್ಮಾತ್ ಏನಾದ್ರೂ ಫೇವರಬಲ್ ಇತ್ತು ಅಂತ ಅಂದ್ರೆ ಬಡ್ಜೆಟ್ ಇಂದ ಏನ್ ಮಾಡ್ತೀರಾ, ನೀವು ಲೆಸ್ ಮಾಡ್ತೀರಾ. ಹೋಪ್ ಇಟ್ ಇಸ್ ಕ್ಲಿಯರ್ ಐ ಥಿಂಕ್ ನೌ. ಸೊ ಇದು ನಿಮ್ಗೆ ಯೂಶಲಿ 15 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ಸು, ತುಂಬಾ ಕಡಿಮೆ ಚಾನ್ಸ್ ಕೇಳೋ ಚಾನ್ಸಸ್ಸು. ಯಾಕೆ ಅಂತ ಅಂದ್ರೆ ನಿಮ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋ ಅಂತ ನೆಸೆಸಿಟಿ ಈ ಒಂದು ಪ್ರಾಬ್ಲಮ್ ಅಲ್ಲಿ ಇಲ್ಲ. ಏನು ಅಂತ ಅಂದ್ರೆ ನೀವು ಕ್ಲಾಸಿಫಿಕೇಶನ್ ಮಾಡೋದು ಒಂದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಸಾಕು, ಅದ್ ಬಿಟ್ರೆ ಬೇರೆ ಇನ್ನೇನು ಬೇಕಾಗಲ್ಲ. ಸೊ ಕ್ಲಾಸಿಫಿಕೇಶನ್ ಗೊತ್ತಿದ್ರೆ ನೀಟಾಗಿ ಕ್ಲಾಸಿಫೈ ಮಾಡಬೇಕು ಒಂದು. ಎರಡನೇ ಕೆಲಸ, ಇಫ್ ಇಟ್ ಈಸ್ ಅಡ್ವರ್ಸ್ ಇದ್ರೆ, ಒಂದ್ಸಲ ಅಡ್ವರ್ಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ಸೊ ಚೆಕ್ ಮಾಡ್ಕೋಬೇಕು ಅದು ಎಕ್ಸ್ಪೆಂಡಿಚರ್ ಅಥವಾ ಸೇಲ್ಸ್ ಪ್ರಾಫಿಟ್ ಅಂತ. ಇಫ್ ಇಟ್ ಈಸ್ ಎಕ್ಸ್ಪೆಂಡಿಚರ್ ದೆನ್ ಯು ಹ್ಯಾವ್ ಟು ಆಡ್ ಬ್ಯಾಕ್, ಇಫ್ ಇಟ್ ಈಸ್ ಸೇಲ್ಸ್ ಆರ್ ಪ್ರಾಫಿಟ್ ಯು ಹ್ಯಾವ್ ಟು ಡಿಡಕ್ಟ್ ಇಟ್. ಸುಷ್ಮಾ ಬಿ ಎಸ್ ಸರ್, ಒಂದ್ಸಲ ರಿಪೀಟ್ ಮಾಡಿ ಈ ಪ್ರಾಬ್ಲಮ್ ಪ್ಲೀಸ್ ಸರ್ ಅಂತೆ. ಸುಷ್ಮಾ ಮಾತಾಡು. ನಿಮ್ಗೆ ಎಕ್ಸಾಕ್ಟ್ ಆಗಿ ಏನ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಹೇಳಿ ಇಲ್ಲಿ. ಓಕೆ ಸಿ, ನಾನು ಈ ಪ್ರಾಬ್ಲಮ್ನ ನಿಮ್ಗೆ ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡ್ಬೇಕಾದಾಗ ಹೇಳಿದ್ದೆ ನಾನು ನಿಮ್ಗೆ. ಟ್ರಾವೆಲಿಂಗ್ ಏನು ನೀವು ಈ ಪ್ರಾಬ್ಲಮ್ನ ನಿಮ್ಗೆ ಕೇಳಿರೋದು ಏನು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ನ ಪ್ರಿಪೇರ್ ಆಗಬೇಕು ಅಂತ. ಸೊ ಈ ಪ್ರಿಪೇರ್ ಮಾಡಬೇಕಾದಾಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಬಡ್ಜೆಟೆಡ್ ಎಷ್ಟು ಅಂತ ಕೊಟ್ಟಿದ್ದಾರೆ, ವೇರಿಯನ್ಸ್ ಏನು ಅಂತ ಕೊಟ್ಟಿದ್ದಾರೆ. ವೇರಿಯನ್ಸ್ ಅಂದರೆ ಬಡ್ಜೆಟೆಡ್ಗಿಂತ ನಿಮ್ಗೆ ಎಷ್ಟು ಬದಲಾವಣೆಗಳಾಗಿದೆ ಆ್ಯಕ್ಚುಯಲ್ ಅಲ್ಲಿ ಅನ್ನೋದಕ್ಕೆ ನಿಮಗೆ ಇಲ್ಲಿ ಡಿಫ್ರೆನ್ಸ್ ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದಾರೆ. ಆಯಿತಾ? ಈ ಪ್ರಾಬ್ಲಮಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದನ್ನ ನಾನು ನಿಮಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಏನು ಮಾಡ್ಕೊಂಡು ಬರಬೇಕು ಅಂತ. ನಾವು ಅದೇ ರೀತಿ ಏನು ಮಾಡಬೇಕು, ಇಲ್ಲಿ ಕ್ಲಾಸಿಫಿಕೇಶನ್ ಮಾಡಬೇಕು. ಸೊ ಕ್ಲಾಸಿಫಿಕೇಶನ್ ಮಾಡಬೇಕಾದಾಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಏನು ಅಂತ ಅಂದರೆ ಯಾರು ಯಾರಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಡೈರೆಕ್ಟರ್ ಟೆಕ್ನಿಕಲ್ಲು, ಡೈರೆಕ್ಟರ್ ಮಾರ್ಕೆಟಿಂಗ್ ರಿಪೋರ್ಟ್ ಮಾಡ್ತಾರೆ. ಡೈರೆಕ್ಟರ್ ಮಾರ್ಕೆಟಿಂಗ್ಗೆ ಸೇಲ್ಸ್ ಮ್ಯಾನೇಜರು ಮತ್ತು ಪಬ್ಲಿಸಿಟಿ ಮ್ಯಾನೇಜರ್ ರಿಪೋರ್ಟ್ ಮಾಡ್ತಾನೆ. ದೆನ್ ಟೆಕ್ನಿಕಲ್ ಡೈರೆಕ್ಟರ್ಗೆ ಬಂದು ಮಿಲ್ ಮ್ಯಾನೇಜರು ಮತ್ತು ಚೀಫ್ ಮ್ಯಾನೇಜರ್ ಏನು ಮಾಡ್ತಾರೆ, ರಿಪೋರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ನಾ ಒಂದು ಮಿಲ್ ಮ್ಯಾನೇಜರು, ಅದಾದಮೇಲೆ ಚೀಫ್ ಮ್ಯಾನೇಜರು, ಅದಾದಮೇಲೆ ಸೇಲ್ಸ್ ಮ್ಯಾನೇಜರು, ಅದಾದಮೇಲೆ ಪಬ್ಲಿಸಿಟಿ ಮ್ಯಾನೇಜರು, ಅದಾದಮೇಲೆ ಡೈರೆಕ್ಟರ್ ಮಾರ್ಕೆಟಿಂಗ್, ಡೈರೆಕ್ಟರ್ ಟೆಕ್ನಿಕಲ್, ಮ್ಯಾನೇಜಿಂಗ್ ಡೈರೆಕ್ಟರ್ ಸಿ, ಆಮೇಲೆ ಇಲ್ಲೊಬ್ಬರು ಸ್ಪಿನ್ನಿಂಗು, ವೀವಿಂಗು, ಪ್ರೊಸೆಸಿಂಗ್. ಕಾಣಿಸ್ತಾ ಇದೆಯಾ ಸುಷ್ಮಾ ನನಗೆ ಯೆಲ್ಲೋ ಕಲರ್ ಮಾರ್ಕ್ ಮಾಡಿರೋದು? ಸುಷ್ಮಾ ಕಾಣಿಸ್ತಾ ಇದೆಯಾ ಅಂದೆ? ಕಾಣಿಸ್ತಾ ಇದೆಯಾ ಬೇರೆಯವರಿಗೆ? ಓಕೆ ನಾ, ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಯಾರು ಯಾರಿಗೆ ರಿಪೋರ್ಟ್ ಮಾಡ್ತಾ ಇದ್ರೆ ಅಂತ ಒಂದು ನೋಡ್ಕೊಳ್ಬೇಕು. ಒಂದು ಡೈರೆಕ್ಟರ್ ಮಾರ್ಕೆಟಿಂಗು, ಡೈರೆಕ್ಟರ್ ಟೆಕ್ನಿಕಲ್ಲು, ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಏನು ಮಾಡ್ತಾ ಇದ್ದಾರೆ, ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೇಲ್ಸ್ ಮ್ಯಾನೇಜರು, ಪಬ್ಲಿಸಿಟಿ ಮ್ಯಾನೇಜರು ಮಾರ್ಕೆಟಿಂಗ್ ಡೈರೆಕ್ಟರ್ಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮಿಲ್ ಮ್ಯಾನೇಜರು ಮತ್ತು ಚೀಫ್ ಮ್ಯಾನೇಜರು ಇಲ್ಲಿ ಕೊಟ್ಟಿರೋ ಡೈರೆಕ್ಟರ್ ಟೆಕ್ನಿಕಲ್ ಡೈರೆಕ್ಟರ್ಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸ್ಪಿನ್ನಿಂಗು, ವೀವಿಂಗು, ಪ್ರೊಸೆಸಿಂಗು ಇವ್ರು ಮೂರು ಜನ ಯಾರಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಮಿಲ್ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆಯಿತಾ? ಈ ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ಕೊಂಡು ನೀವೇನು ಮಾಡಬೇಕು, ಸ್ಟೇಟ್ಮೆಂಟನ್ನು ರೆಡಿ ಮಾಡ್ಕೊಳ್ಬೇಕು. ಹೆಂಗೆ? ಫಸ್ಟು ಮಿಲ್ ಮ್ಯಾನೇಜರ್ ತೊಗೋಬೇಕು. ಇವ್ನ ಅಂಡ್ರಲ್ಲಿ ಯಾರ್ಯಾರು ಬರ್ತಾರೆ? ಸ್ಪಿನ್ನಿಂಗು, ವೀವಿಂಗು, ಪ್ರೊಸೆಸಿಂಗು ಮೂರು ಜನ ಬರ್ತಾರೆ. ಸ್ಪಿನ್ನಿಂಗಿಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ತೊಗೋಬೇಕು, ವೀವಿಂಗ್ಗೆ ಸಪ್ರೇಟ್ ಬಂದಿರೋಂಥ ಸಪ್ರೇಟ್ ಎಕ್ಸ್ಪೆನ್ಸಸ್ ತೊಗೋಬೇಕು, ಪ್ರೊಸೆಸ್ಸಿಗೆ ಸಂಬಂಧಪಟ್ಟಂತಹ ಎಕ್ಸ್ಪೆಂಡಿಚರ್ನ ತೊಗೋಬೇಕು. ಮೂರನ್ನು ಆ್ಯಡ್ ಮಾಡಿದ್ರೆ ಮಿಲ್ ಮ್ಯಾನೇಜರ್ದು ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಸಿಗುತ್ತೆ. ಅದಾದಮೇಲೆ ಚೀಫ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆಂಡಿಚರ್ನೆಲ್ಲ ಏನು ಮಾಡಬೇಕು, ತೊಗೊಂಡು ಆ್ಯಡ್ ಮಾಡ್ಕೋಬೇಕು. ಅದು ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಚೀಫ್ ಮ್ಯಾನೇಜರ್ ಎಕ್ಸ್ಪೆಂಡಿಚರ್ ಸಿಗುತ್ತೆ.
ಚೀಫ್ ಮ್ಯಾನೇಜರ್ ನ ಎಕ್ಸ್ಪೆಂಡಿಚರ್ ಮತ್ತೆ ಮಿಲ್ ಮ್ಯಾನೇಜರ್ ನ ಎಕ್ಸ್ಪೆಂಡಿಚರ್ ನ ಆಡ್ ಮಾಡಿದ್ರೆ ಟೋಟಲ್ ಏನಾಗುತ್ತೆ, ಡೈರೆಕ್ಟ್ ಟೆಕ್ನಿಕಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಹಾಗೆ ಸೇಲ್ಸ್ ಮ್ಯಾನೇಜರ್ ಗೆ ಸಂಬಂಧಪಟ್ಟಂತಹ, ಪಬ್ಲಿಸಿಟಿ ಮ್ಯಾನೇಜರ್ ಗೆ ಸಂಬಂಧಪಟ್ಟಂತಹ ಎಕ್ಸ್ಪೆಂಡಿಚರ್ ನ ನೀವೇನ್ ಮಾಡಬೇಕು, ಸಪ್ರೇಟ್ ಆಗಿ ಟೋಟಲ್ ಮಾಡಿ. ಆ ಸೇಲ್ಸ್ ಮ್ಯಾನೇಜರ್ದು ಮತ್ತೆ ಪಬ್ಲಿಸಿಟಿ ಮ್ಯಾನೇಜರ್ ಇಬ್ಬರದು ಟೋಟಲ್ ಮಾಡಿದ್ರೆ ನಮ್ಗೆ ಯಾರ್ದು ಸಿಗುತ್ತೆ, ಮಾರ್ಕೆಟಿಂಗ್ ಡೈರೆಕ್ಟರ್ದು ಎಕ್ಸ್ಪೆಂಡಿಚರ್ ಸಿಗುತ್ತೆ. ಅದಾದ್ಮೇಲೆ ಈ ಮಾರ್ಕೆಟಿಂಗ್ ಡೈರೆಕ್ಟರ್ದು ಟೋಟಲ್ ಎಕ್ಸ್ಪೆಂಡಿಚರು, ಟೆಕ್ನಿಕಲ್ ಡೈರೆಕ್ಟರ್ದು ಟೋಟಲ್ ಎಕ್ಸ್ಪೆಂಡಿಚರು ಇವರಿಬ್ಬರದ್ದು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಬರೋದು ಯಾರ್ದು, ಮ್ಯಾನೇಜಿಂಗ್ ಡೈರೆಕ್ಟರ್ ಎಕ್ಸ್ಪೆಂಡಿಚರ್. ನಾ ಈ ಥರ ಫ್ಲೋ ಇಟ್ಕೊಂಡು ಏನು ಮಾಡಬೇಕು ನೀವು, ಸೊಲ್ಯೂಷನ್ ಮಾಡಬೇಕು. ಫಸ್ಟು ಫಾರ್ ಮಿಲ್ ಮ್ಯಾನೇಜರು, ಅದರಲ್ಲಿ ಸ್ಪಿನ್ನಿಂಗು, ವೀವಿಂಗು ಮತ್ತು ಪ್ರೊಸೆಸಿಂಗು, ಅದಾದಮೇಲೆ ಟೋಟಲ್ ಮಿಲ್ ಮ್ಯಾನೇಜರ್ದು ಬರುತ್ತೆ, ಅದಾದಮೇಲೆ ಚೀಫ್ ಮ್ಯಾನೇಜರ್ಸ್ ತಗೊಳ್ತೀರಾ. ನಾ ಚೀಫ್ ಮ್ಯಾನೇಜರ್ದು ಮತ್ತು ಮಿಲ್ ಮ್ಯಾನೇಜರ್ದು ಆ್ಯಡ್ ಮಾಡಿದ್ರೆ ಟೆಕ್ನಿಕಲ್ ಡೈರೆಕ್ಟರ್ದು ಸಿಗುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್ ಸಂಬಂಧಪಟ್ಟಂಗೆ ಸೇಲ್ಸ್ ಮ್ಯಾನೇಜರು ಮತ್ತು ಪಬ್ಲಿಸಿಟಿ ಮ್ಯಾನೇಜರು ಇವರಿಬ್ಬರದ್ದು ಸಪ್ರೇಟ್ ಎಕ್ಸ್ಪೆಂಡಿಚರ್ ತಗೊಳ್ಳಿ. ಅದಾದಮೇಲೆ ಅವ್ರದ್ದು ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಯಾರ್ದು ಸಿಗುತ್ತೆ, ಟೆಕ್ನಿಕಲ್ ಮಾರ್ಕೆಟಿಂಗ್ದು ಡೈರೆಕ್ಟರ್ದು ಸಿಗುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್ದು ಟೋಟಲ್ಲು ಮತ್ತು ಟೆಕ್ನಿಕಲ್ದು ಟೋಟಲ್ಲು ಮಾಡಿದ್ರೆ ನಿಮಗೆ ಏನ್ಸಾಗುತ್ತೆ, ಟೋಟಲ್ ಎಕ್ಸ್ಪೆಂಡಿಚರ್ ಸಿಗುತ್ತೆ. ಈ ಟೋಟಲ್ ಎಕ್ಸ್ಪೆಂಡಿಚರ್ ಜೊತೆಗೆ ಸೇಲ್ಸಿಂದ ಮೈನಸ್ ಮಾಡಿದ್ರೆ ನಿಮಗೆ ಸಿಗೋದೇನು, ಪ್ರಾಫಿಟ್ಟು. ಇದು ಒಂದು ಕೆಲಸ ನೀವು ಮಾಡಬೇಕಾಗಿರೋದು. ಎರಡನೇ ಕೆಲಸ ಏನು, ನಿಮಗೆ ಪ್ರಾಬ್ಲಮಲ್ಲಿ ಏನು ಮಾಡಿದಾನವನು, ಸಾರಿ, ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾನೆ, ಬಡ್ಜೆಟ್ ಕೊಟ್ಬಿಟ್ಟಿದ್ದಾನೆ, ಬಡ್ಜೆಟ್ ಕೊಟ್ಟಿದ್ದಾನೆ, ಅದಾದಮೇಲೆ ವೇರಿಯನ್ಸ್ ಕೊಟ್ಟಿದ್ದಾನೆ. ಆ್ಯಕ್ಚುಯಲ್ ಅವ್ನು ಕೊಟ್ಟಿಲ್ಲ ನಿಮಗೆ, ಆ್ಯಕ್ಚುಯಲ್ನ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಕ್ಚುಯಲ್ನ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಏನು ಮಾಡಬೇಕು, ಅಡ್ವರ್ಸ್ ಇದ್ದರೆ ಬಡ್ಜೆಟೆಡ್ ಜೊತೆ ಆ್ಯಡ್ ಮಾಡಬೇಕು. ಯಾವಾಗ ಎಕ್ಸ್ಪೆಂಡಿಚರ್ ಇರೋ ಜಾಗದಲ್ಲಿ, ಅಕಸ್ಮಾತ್ ಸೇಲ್ಸ್ ಇರೋ ಜಾಗದಲ್ಲಿ ಏನು ಮಾಡಬೇಕು, ಅಡ್ವರ್ಸ್ ಇದ್ದರೆ ಈ ಆ ಬಡ್ಜೆಟೆಡಿಂದ ಏನು ಮಾಡಬೇಕು, ಲೆಸ್ ಮಾಡಬೇಕು. ಹಾಗೆಯೇ ಎಕ್ಸ್ಪೆಂಡಿಚರಲ್ಲಿ ಫೇವರಬಲ್ ಏನಾದರೂ ಇತ್ತು ಅಂತಂದರೆ ಬಡ್ಜೆಟಿಂದ ಲೆಸ್ ಮಾಡಬೇಕು. ಅದೇ ಸೇಲ್ಸ್ ಮತ್ತು ಪ್ರಾಫಿಟಲ್ಲಿ ಏನಾದರೂ ಫೇವರಬಲ್ ಇತ್ತು ಅಂತ ಅಂದರೆ ಬಡ್ಜೆಟೆಡ್ ಜೊತೆಗೆ ಏನು ಮಾಡಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ. ಹೋಪ್ ನಾನು ಇಷ್ಟೊತ್ತಂಗ ಹೇಳಿದ್ದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸುಷ್ಮಾ. ಸೊ ಇದನ್ನು ನೀವು ಇನ್ನೊಂದ್ಸಲ ಕೂತು ನಾನು ವಿಡಿಯೋ ಏನು ಅಪ್ಲೋಡ್ ಮಾಡ್ತೀನಲ್ಲ ಅದನ್ನ ನೋಡಿ. ಸೊ ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಏನೋ ಯಾವ ರೀತಿ ಓವರಾಲ್ ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡಿದ್ದಾರೆ ಅಂತ. ಹೋಪ್ ನಾನು ಇಷ್ಟು ಏನು ಪ್ರಾಬ್ಲಮ್ಸ್ಗಳನ್ನ ಮಾಡಿಸಿದ್ದೀನಿ ಇದೆಲ್ಲ ನಿಮಗೊಂದು ಕ್ಲಾರಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇವತ್ತಿನ ಅಸೈನ್ಮೆಂಟ್ಗೆ ಏನು ಮಾಡಬೇಕು, ಇದ್ರದ್ದು ಸಲ್ಯೂಷನ್ ಯಾವುದು, ಪ್ರಾಬ್ಲಮ್ ನಂಬರ್ 7ದು ಸಲ್ಯೂಷನ್ನ ಬರೆದು ಏನು ಮಾಡಬೇಕಾಗತ್ತೆ ನೀವು ನನಗೆ ಮೇಲ್ ಕಳಿಸ್ಬೇಕಾಗತ್ತೆ. ಸೊ ಒಟ್ನಲ್ಲಿ ಏನು ಅಂತಂದರೆ ನಾವು ಪ್ರಾಬ್ಲಮ್ಸ್ಗಳೆಲ್ಲ ಮಾಡಿರೋದು ಹೇಗೆ ಅಂತಂದರೆ ಆಯಾ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ದು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ನ ಏನು ಮಾಡ್ಕೊಂಡಿದ್ದೀವಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಪ್ರಾಬ್ಲಮ್ ನಂಬರ್ 1ಇಂದ ಹಿಡಿದು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡಿದ್ದೀವಿ, ಅದಾದಮೇಲೆ ಸೇಮ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ರಿಪೋರ್ಟೇ ಮಾಡಿದ್ದೀವಿ, ಅದಾದಮೇಲೆ ಇಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಮಾಡಿದ್ದೀವಿ, ಇಲ್ಲೂ ರ್ಯಾಂಕ್ನ ಅಲರ್ಟ್ ಮಾಡಿ ಇಲ್ಲೂ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ನು. 5ನೇ ಪ್ರಾಬ್ಲಮ್ಮು ಐ ಥಿಂಕ್ ಇಲ್ಲಿ ಬಂದು ಯಾವ ರೀತಿ ROI ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಆಮೇಲೆ ಪ್ರಾಬ್ಲಮ್ ನಂಬರ್ 6 ಬಂದು ಕಾಸ್ಟ್ ಸೆಂಟರ್ ಪ್ರಕಾರ ಯಾವ ರೀತಿ ಡಿಸಿಷನ್ ತೊಗೊಳ್ಬೇಕು, ಇನ್ವೆಸ್ಟ್ಮೆಂಟ್ ಸೆಂಟರ್ ಪ್ರಕಾರ ಯಾವ ರೀತಿ ಡಿಸಿಷನ್ಸ್ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಪ್ರಾಬ್ಲಮ್ ನಂಬರ್ 7ಅಲ್ಲಿ ಬಂದು ಓವರಾಲ್ ರಿಪೋರ್ಟಿಂಗ್ನ ಯಾವ ರೀತಿ ಮಾಡ್ತಾನೆ ಒಬ್ಬ ಲೋವರ್ ಲೆವೆಲ್ ಎಂಪ್ಲಾಯಿ ಸೀನಿಯರ್ ಲೆವೆಲ್ಸವ್ರಿಗೆ ಯಾವ ರೀತಿ ಏನೋ ರಿಪೋರ್ಟಿಂಗ್ ಮಾಡ್ತಾರೆ ಅನ್ನೋದನ್ನು ಏನು ಮಾಡಿದ್ವಿ, ಚೆಕ್ ಮಾಡಿದ್ವಿ. ಸೊ ಇಷ್ಟು ಪ್ರಾಬ್ಲಮ್ಮು ನೋಡೋಕ್ಕೆ ನಿಮ್ಗೆ ಸ್ವಲ್ಪ ಎಲ್ಲ ಡಿಫ್ರೆಂಟಾಗಿ ಕಾಣಿಸುತ್ತೆ, ಬಟ್ ಏನು ಅಂತಂದರೆ ನೀವು ಪ್ರಾಬ್ಲಮ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಸೊ ನಿಮಗೆ ಒಂದು ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಯಾವ ರೀತಿ ಎಕ್ಸಾಕ್ಟಾಗಿ ಅವರು ಪ್ರಾಬ್ಲಮ್ಸ್ಗಳಿಗೆಲ್ಲ ಸೊಲ್ಯೂಷನ್ನ ಕೊಟ್ಟಿದ್ದಾರೆ ಅಂತ. ಸೊ ಏನು ಅಸೈನ್ಮೆಂಟ್ ನೀವುಗಳೆಲ್ಲ ಸಬ್ಮಿಟ್ ಮಾಡಿದ್ರೆ ಅದು ಇನ್ನೊಂದ್ಸಲಿ ರಿವಿಷನ್ ಮಾಡ್ಕೊಳ್ಳಿ. ಐ ಥಿಂಕ್ ಎಲ್ಲವೂ ಸಹ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಓಕೆ, ನಾ ಬೈ ದಿಸ್ ಐ ಕಂಪ್ಲೀಟೆಡ್ ಮೈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕಾನ್ಸೆಪ್ಟು. ಸೊ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನಲ್ಲಿ ಬರ್ತಿರೋಂತಹ ಥಿಯರಿ ಮತ್ತು ಪ್ರಾಬ್ಲಮ್ಸ್ ಎರಡನ್ನೂ ಸಹ ಐ ಹ್ಯಾವ್ ಕವರ್ಡ್. ಸೊ ಇಷ್ಟು ಮಾಡಿದಂಥ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗಲ್ಲಿ ಏನಾದರೂ ಕ್ಲಾರಿಫಿಕೇಶನ್ಸ್ ಇದ್ದರೆ ಐ ಥಿಂಕ್ ಯು ಕ್ಯಾನ್ ಆಸ್ಕ್, ಆರ್ ಎಲ್ಸ್ ವಿ ವಿಲ್ ಗೋಯಿಂಗ್ ಟು ವೈಂಡ್ ಅಪ್ ದ
ಕ್ಲಾಸ್. ಥ್ಯಾಂಕ್ ಯು.